ಇದ್ದೀನಿ ಅಂತ ಆ ಪಕ್ಕಿಗಳ ಜೊತೆ ಪೋಲಿಯಲಿದ್ಯಾ? ಯಾರನ್ ಪಕ್ಕಿಗಳು ಅಂತಿದ್ಯಾ? ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ರೆ ಪ್ರಾಣ ಕೊಟ್ಬಿಡ್ತಾನೆ ಸರ್. ಫ್ರೆಂಡ್ಶಿಪ್ ರಿಲಿಜನ್ ಫ್ರೆಂಡ್ಶಿಪ್ ಎಮೋಷನ್. ಹಲೋ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ಸೂಪರ್ ಆಗಿರುವಂತಹ ಬೆಸ್ಟ್ ಫ್ರೆಂಡ್ ವಾಟ್ಸ್ಆಪ್ ಸ್ಟೇಟಸ್ ವಿಡಿಯೋನ ಅಲೈಟ್ ಮೋಷನ್ ಆಪ್ನಲ್ಲಿ ಸಿಂಪಲ್ ಆಗಿ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋ ತಿಳ್ಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕೆ ನಮ್ಮ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂತಂದ್ರೆ ಈ ಲೈಕ್ ಕಾರ್ಡ್ ಐಕನ್ ರೆಡ್ ಬಟನ್ ಸಬ್ಸ್ಕ್ರೈಬ್ ಆಗಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಗೆ ಏನಿಸ್ತು ಅಂತ ಕಾರ್ಡ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅಲೈಟ್ ಮೋಷನ್ ಆಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಅಂತ ಕಾಣ್ತಾಯಿದ್ದೀರಾ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ 9x16 ರೆಸೊಲ್ಯೂಷನ್ ಅಂತಿದ್ದೀರಾ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತಿದ್ದೀರಾ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇಲ್ಲಿ ನಾನು ಒಂದು ಬ್ಯಾಕ್ಗ್ರೌಂಡ್ ಫೋಟೋ ಹಾಕ್ಕೊಂಡು ಮತ್ತು ಅದಕ್ಕೆ ಸಾಂಗ್ ಹಾಕ್ಕೊಂಡು ನಾನು ಎಲ್ಲ ಲಿರಿಕ್ಸ್ನೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಲಿರಿಕ್ಸ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್, ಯಾಕಂತಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತಕ್ಕೋಸ್ಕರ ಇಲ್ಲಿ ಲಿರಿಕ್ಸ್ನೆಲ್ಲ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಲಿರಿಕ್ಸ್ನಲ್ಲಿ ನೀವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಆ ಲಿರಿಕ್ಸ್ ಮುಂದೆ ಫೋಟೋಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ಇಲ್ಲಿ ಪ್ಲಸ್ ಅಂತ ಕಾಣ್ತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಆಲ್ರೆಡಿ ನಿಮಗೆ ಲಿರಿಕ್ಸ್ದೆಲ್ಲ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದರದ್ದು ಒರಿಜಿನಲ್ ವೀಡಿಯೋ ಬೇಕಂತಂದ್ರೆ ನಿಮ್ಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಾಲಿ ಧನಂಜಯ ಅವ್ರ ಫೋಟೋತನಗಳನ್ನ ತೊಗೊತಾ ಇದ್ದೀನಿ. ನೀವು ಯಾರು ಫೋಟೋ ಎಡಿಟ್ ಮಾಡಬೇಕು ಅಂತಿರ್ತೀರ ಅವ್ರ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೂರ್ತಿ ಇದಾಗಿರುತ್ತೆ. ವಾಪಸ್ ಎಂಡಿಂಗ್ ಬಂದು ನೀವು ಕರೆಕ್ಟಾಗಿ ಲಿರಿಕ್ಸ್ಗೆ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ನಾನು ಲಿರಿಕ್ಸ್ಗೆ ಆಮೇಲೆ ಕೂರಿಸ್ತೀನಿ, ಅದಕ್ಕೋಸ್ಕರ ಇವಾಗ ರಫ್ ಆಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ವಾಪಸ್ ಎಂಡಿಂಗ್ ಬಂದು ಸೇಮ್ ಮೀಡಿಯಾ ವಾಪಸ್. ಇದೇ ರೀತಿ ಪೂರ್ತಿ ಫೋಟೋಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಡಾಲಿ ಧನಂಜಯ ಅವ್ರದ್ದು ಪೂರ್ವ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲದಕ್ಕೂ ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೀವು. ಓಕೆ, ಇನ್ನೂ 2 ಫೋಟೋ ಬೇಕು ಆ್ಯಡ್ ಮಾಡ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾನು ಲಿರಿಕ್ಸು ಮತ್ತು ಫೋಟೋಗಳನ್ನ ಎರಡೂ ಲಿರಿಕ್ಸ್ಗೆ ಸಾಂಗ್ಗೆ ಸೂಟ್ ಆಗೋ ಥರ, ಡೈಲಾಗ್ಗೆ ಸೂಟ್ ಆಗೋ ಥರ ನಾನು ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಿಮ್ಮ ಫೋಟೋ ಹಾಕಿ ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್. ನಿಮ್ಮದು ಯಾರು ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಬೆಸ್ಟ್ ಫ್ರೆಂಡು, ಅವ್ರ ಫೋಟೋನ ಹಾಕಿ ಆ್ಯಡ್ ಮಾಡ್ಕೊಳ್ಳಿ, ಅದು ಸೂಪರಾಗಿ ಬರುತ್ತೆ. ನಾನು ಇಲ್ಲಿ ರಫ್ ಆಗಿ ದಾಳಿ ಧನಂಜಯ ಅವ್ರ ಫೋಟೋಗಳನ್ನ ಹಾಕೊಂಡಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಎಫೆಕ್ಟ್ ಯಾವ ಥರ ಕೊಡೋದು ಅಂತಂದರೆ, ಇವಾಗ ಫಸ್ಟು ನೀವು ಲಿರಿಕ್ಸ್ ಇದು ಟೆಕ್ಸ್ಟ್ ತೊಗೊಂಡಿರ್ತಿರಲ್ಲ, ಅದಕ್ಕೆ ಎಫೆಕ್ಟ್ ಕೊಡಬೇಕಾಗುತ್ತೆ. ಈ ಟೆಕ್ಸ್ಟ್ ಎಲ್ಲ ನಿಮ್ಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕೆ ಎಫೆಕ್ಟ್ ಹತ್ರ ಕೊಡೋದು ಅಂತಂದ್ರೆ, ನಾನು ಆಲ್ರೆಡಿ ನಾವು ವೀಡಿಯೋನ ಪ್ರಿಸೆಟ್ ನಿಮಗೆ ಕೆಳಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡ್ಕೋಬೇಕಾಗತ್ತೆ, ಇಂಪೋರ್ಟ್ ಮಾಡ್ಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇಲ್ಲಿ ಅದು ಎಫೆಕ್ಟ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಲೆಫ್ಟ್ ಸೈಡಲ್ಲಿ ಅದನ್ನ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಕೊಡಿ. ಕಾಪಿ ಎಫೆಕ್ಟ್ ಕೊಟ್ಕೊಂಡಾದ್ಮೇಲೆ ವಾಪಸ್ ಇವಾಗ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದಿರಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಆ ಎಫೆಕ್ಟ್ನ ನೀವು ಇದಿರುತ್ತಲ್ಲ ಲಿರಿಕ್ಸ್ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಅಂತಿದೆಯಲ್ಲ ಇಲ್ಲಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಸೇಮ್ ಇದೇ ರೀತಿಯೇ ಎಲ್ಲದಕ್ಕೂ ಪೇಸ್ಟ್ ಎಫೆಕ್ಟ್ ಕೊಟ್ಕೊ ಬರಬೇಕಾಗತ್ತೆ. ಪೂರ್ತಿ ಎಲ್ಲ ಲಿರಿಕ್ಸ್ಗೂ ಅದೇ ಎಫೆಕ್ಟ್ನ ನೀವು ಕೊಡಬೇಕಾಗತ್ತೆ, ಸೂಪರಾಗಿ ಬರುತ್ತೆ ಎಫೆಕ್ಟ್ ಕೊಟ್ಟರೆ. ಓಕೆ, ಇವಾಗ ಇದಕ್ಕೆಲ್ಲ ಲಿರಿಕ್ಸ್ಗೆ ಎಫೆಕ್ಟ್ ಕೊಟ್ಟಾಯಿತು, ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇದನ್ನೆಲ್ಲ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋದ. ಓಕೆ, ಟೆಕ್ಸ್ಟ್ಗೆಲ್ಲ ಎಫೆಕ್ಟ್ನ ನೀವು ಕೊಟ್ಟಾದ್ಮೇಲೆ ವಾಪಸ್ ಇವಾಗ ನೀವು ಫೋಟೋಗಳಿಗೆ ಎಫೆಕ್ಟ್ ಕೊಡಬೇಕಾಗತ್ತೆ. ಫೋಟೋಗಳಿಗೆ ಎಫೆಕ್ಟ್ ಕೊಡಬೇಕಂತಂದರೆ ಸೇಮ್ ಅದೇ ರೀತಿಯೇ ಇಲ್ಲಿ ನಮ್ಮ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ನನ್ನ ಫೋಟೋಗೆ ಎಫೆಕ್ಟ್ ಕೊಟ್ಟಿರ್ತೀನಿ, ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡ್ಕೊಳ್ಳಿ,
ಕಾಪಿ ಮಾಡ್ಕೊಂಡು ಸೇಮ್ ಇದಕ್ಕೆ ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ ಫೋಟೋಗಳಿಗೆ. ಯಾಕಂತಂದರೆ ಲಿರಿಕ್ಸ್ಗೆ ಎಫೆಕ್ಟ್ ಕೊಡೋದು ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲನೂ ಪೇಸ್ಟ್ ಕೊಡ್ತಾ ಇದ್ದೀನಿ, ನಿಮ್ಗೆ ಈಸಿ ಆಗಲಿ ಅಂತ ಅಷ್ಟೇ. ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸೇಮ್. ಇಲ್ಲಿ ನಿಮ್ಮ ಫೋಟೋಗಳನ್ನ ಹಾಕೊಳ್ಳಿ, ನಾನು ಡಾಲಿ ಧನಂಜಯ ಅವ್ರ ಫೋಟೋಗಳನ್ನ ಹಾಕೊಂಡಿದ್ದೀನಿ. ನಿಮ್ಮ ಫೋಟೋಗಳನ್ನ ಹಾಕಂದ್ರೆ ಸೂಪರಾಗಿ ಬರುತ್ತೆ ವಿಡಿಯೋ ಮಾತ್ರ. ಇದೇ ರೀತಿ ಎಲ್ಲನೂ ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್. ನೀವು ಲೈಕ್ ಮಾಡಿದಷ್ಟು ನಮ್ಮ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪುತ್ತೆ, ಮತ್ತು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಓಕೆ, ಫೈನಲ್ ರೆಡಿಯಾಗಿದೆ ವಿಡಿಯೋ. ಸಾರಿ, ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡಬೇಕು. ಪ್ಲಸ್ ಅಂತ ಕಾಣ್ತಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ವೀಡಿಯೋ ಕೊಟ್ಟಿರ್ತೀನಿ, ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಮೂಡ್ ಕಾಣಿಸ್ತಿದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಇರಿ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ ಅನ್ನು ಅಪೋಸಿಟಿ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ 18 ಅಂತಿದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೀನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಇದನ್ನು ಡೌನ್ ಮಾಡಬೇಕಾಗತ್ತೆ. ಡೌನ್ ಮಾಡ್ಕೊಂಡಾದ್ಮೇಲೆ ಇವಾಗ ಫೈನಲ್ ಆಗಿ ರೆಡಿ ಆಗಿದೆ ವಿಡಿಯೋ. ಇವಾಗ ಪೇಮೆಂಟ್ ನೋಡಿದೆ ಯಾವ್ದು ಬಂದಿದೆ ಅಂತ. ಓಕೆ ಫ್ರೆಂಡ್, ಫೈನಲ್ ಆಗಿ ವೀಡಿಯೋ ಸಖತ್ತಾಗಿ ಬಂದಿದೆ. ಇದ್ರದ್ದು ಒರಿಜಿನಲ್ ವೀಡಿಯೋ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ. ಈ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಸಿ ಎಸ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವೀಡಿಯೋ ಮುಗಿಸ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಇದನ್ನು ಸೇವ್ ಮಾಡ್ಕೋಬೇಕಂದ್ರೆ ಮೇಲ್ಗಡೆ ಯಾರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೀಡಿಯೋ ಅಂತಿದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ.